ಪಟ್ಟಿಗೆ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖ್ಯಾಂಶ ನಾಯಕರು ಕೋಲಾರ ಅಖಂಡ ಜಿಲ್ಲೆಯಲ್ಲಿ ಒಂದು ಹೆಸರನ್ನ ಚಾಪುವನ್ನ ಮೂಡಿಸಿ ಸಂಸದರಾಗಿ ಒಳ್ಳೆಯ ಒಂದು ಹಿಂದೂಗಳ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರಾದಂತಹ ಸನ್ಮಾನ್ಯ ಮುನಸಾಮಣ್ಣವರೇ, ಈ ಕ್ಷೇತ್ರದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ಆತ್ಮೀಯ ಸ್ನೇಹಿತರಾದಂತಹ ವೆಂಕಟಪ್ಪಣ್ಣವರೇ, ಬಂದಿರತಕ್ಕಂಥ ಎಲ್ಲ ನಮ್ಮೆಲ್ಲ ಮಂಡಲದ ಅಧ್ಯಕ್ಷರುಗಳೇ, ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ಬಾಗೇಪಲ್ಲಿ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೋರಿಬಿದ್ದ ಇರ್ಬೋದು, ಅನೇಕ ಮತ್ತೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ವೇಣುಗೋಪಾಲನವರೇ, ಮತ್ತೊಬ್ಬ ಸ್ನೇಹಿತರು, ಮತ್ತೇನು ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನ ಮೂಡಿಸುವಂತ ಒಂದು ಕೆಲಸವನ್ನ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರನ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಜನಪರವಾಗಿ, ರೈತರ ಪರವಾಗಿ, ಹಿಂದೂಗಳ ಪರವಾಗಿ ಇವತ್ತು ಹೋರಾಟವನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ಯಾಕೆ ಚಿಂತಾಮಣಿ ಬಂದಿದ್ದೀವಿ ಅಂದ್ರೆ, ನಮ್ಮ ಮುನಸಾಮಣ್ಣ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ತಂಡವನ್ನ ಮಾಡಿ ರಾಜ್ಯದಲ್ಲಿ ಈಗಾಗಲೇ ಮೂರು ತಂಡವನ್ನು ಕೂಡ ಮಾಡಲಾಗಿದೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ. ಆ ತಂಡದಲ್ಲಿ ಇವತ್ತು ಜನರಿಗಾಗಿರ್ತಕ್ಕಂಥ ಅನ್ಯಾಯ, ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಒಬ್ಬ ನಾಲಾಯಕ್ ಮಂತ್ರಿಯನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಕೋಮುಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದೋಗಿರ್ತಕ್ಕಂಥ ಜೈಮಿನ್ ರಹಮಾನ್ ಖಾನ್ ಅವರ ನೇತೃತ್ವದಲ್ಲಿ, ಕಾಂಗ್ರೆಸ್ನ ಒಂದು ದುರಾಡಳಿತ ದಬ್ಬಾಳಿಕೆ ಒಂದು ನೇತೃತ್ವದಲ್ಲಿ ಇವತ್ತು ಚಿಂತಾಮಣಿಯಲ್ಲಿ ಕಾಣಿಸ್ತಾ ಇದೆ. ಒಂದು ದಲಿತರಿಗೆ ಅನ್ಯಾಯ ಆಗಿರ್ತಕ್ಕಂಥ ಭೂಮಿಯಲ್ಲಿ ನಾವು ವೀಕ್ಷಣೆ ಮಾಡಲಿಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಅವ್ರದೇ ಇದೆ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನಾವು ಹೆಂಗ್ ಹೇಳಿದ್ರೆ ಹಂಗೆ ಅಂತ ಇವತ್ತು ಪೊಲೀಸ್ ಇಲಾಖೆನ ನಾವು ಬಂದಿರ್ತಕ್ಕಂಥ ಬರೀ ಒಂದು 50 ಜನ ಇಲ್ಲಿ ಮುನಸಾಮಣ್ಣ ಅವರ ನೇತೃತ್ವದಲ್ಲಿ ಯಾವುದೋ ಸ್ಟ್ರೈಕ್ ಇನ್ನ ಮಾಡಕ್ ನಾವೆಲ್ಲ ತಯಾರಿ ಮಾಡ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ನೀವು ತಡ್ಕೊಳಕ್ ಕೂಡ ಆಗಲ್ಲ, ಇದಂತೂ ಗ್ಯಾರಂಟಿ. ಚಿಂತಾಮಣಿಲಿ ಇವತ್ತು ವಿಶೇಷವಾಗಿ ಬಂದಿರತಕ್ಕಂಥದ್ದು, ನಾವು ಆ ಸ್ಥಳ ವೀಕ್ಷಣೆ ಮಾಡಿ ಏನು ನೆನೆ ನಡೆದಂತ ಒಂದು ಆ ದಲಿತರ ಮೇಲೆ ದೌರ್ಜನ್ಯ ಇರ್ಬೋದು, ಪೊಲೀಸ್ ಇಲಾಖೆಯವರ ಗಾಡಿಯನ್ನ ಕಿತ್ಕೊಂಡು, ಟ್ರ್ಯಾಕ್ಟರ್ ಕಿತ್ಕೊಂಡು ಅವ್ರಿಗೆ FIR ಮಾಡಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ವಿ. ಪರಿಶೀಲನೆ ಮಾಡಿ ರಾಜ್ಯ ನಮ್ಮ ನಾಯಕರಿಗೆ ವರದಿ ಕೊಟ್ಟು ಅದ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿ ದಲಿತರ ಪರವಾಗಿ, ದೀನ ದಲಿತರ ಪರವಾಗಿ, ಮತ್ತೆ ಎಲ್ಲ ಹಿಂದುಳಿದವರ ಪರವಾಗಿ ಈ ಭಾಗದ ರೈತರ ಪರವಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ಈಗಾಗಲೇ ನಮ್ಮ ಚಿಂತನೆ ನಡೀತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಎಚ್ಚೆತ್ಕೊಳ್ತಾ ಇದ್ದಾರೆ. ಈಗಾಗಲೇ ಕಳೆದ 2 ತಿಂಗಳಿಂದ ಇವರ ಒಂದು ಏನು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲುವಂತ ಮುಸ್ಲಿಂ ಮತವನ್ನ ಓಲೈಕೆ ಮಾಡಲಿಕ್ಕೆ ಕಾಂಗ್ರೆಸ್ನವರು ಯಾವ ರೀತಿ ಹುನ್ನಾರ ನಡೆಸಿ ಇವತ್ತು ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಮಠಮಾನ್ಯಗಳ ಜಮೀನು ಇರ್ಬೋದು, ದೇವಸ್ಥಾನಗಳ ಜಮೀನು ಇರ್ಬೋದು, ಮತ್ತೆ ಏನು ದಲಿತರ ಜಮೀನು ಇರ್ಬೋದು, ಯಾವುದು ಕೂಡ ಬಿಡ್ತಾ ಇಲ್ಲ. ಸ್ಕೂಲ್ ಜಮೀನು ಇರ್ಬೋದು, ಯಾವ್ದನ ಇರ್ಬೋದು, ಸುಮ್ಮನೆ ಹಾಕಿದ್ರೆ ಒಂದು ಅಲ್ಲಿ ಯಾರನ್ನೋ ಒಬ್ಬನ ಉಣಿದ್ರು, ಒಂದು ದರ್ಗಾ ಅಂತ ಮಾಡಿದ್ರು, ಒಂದು ಕೋಟದಂತ ಅದು ಮಸೀದಿ ಬಂಡೆ ಅಂತ ಒಂದು ಮಾಡ್ತಾರೆ, ನಮಾಜ್ ಬಂಡೆ ಅಂತ ಒಂದು ಮಾಡ್ತಾರೆ. ಈ ತರ ಪ್ರಾಣಿಯಲ್ಲಿ ಎಂಟ್ರಿ ಮಾಡಿ ಇವತ್ತು ಅದನ್ನು ಕಬ್ಜಾ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಧ್ವನಿ ಎತ್ತಬೇಕಾಗಿದೆ ಬಂಧುಗಳೇ. ಇವತ್ತು ಇಡೀ ಚಿಂತಾಮಣಿಯಲ್ಲಿ ಇವತ್ತು ಏನು ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ದೇವಾಲಯಗಳ ಜಮೀನು ಕೊಟ್ಟಿದ್ದಾರೆ, ಸುಮಾರು 9 ಎಕರೆ ಒಂದು ಜಮೀನಿದೆ, 4 ಎಕರೆ ಜಮೀನಿದೆ, 2 ಎಕರೆ ಜಮೀನಿದೆ, ಎಲ್ಲಾ ಜಮೀನುಗಳು ಮೊನ್ನೆ ಒಂದು ಕೂಡ ರೈತರ ಹೆಸರಲ್ಲಿ ಬಂದಿರತಕ್ಕಂಥ ಜಮೀನು ನಮ್ಮ ರೈತರ ದೇವಾಲಯ ಜಮೀನುಗಳು, ಗರುಡಸ್ತಂಭ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಕೂಡ ಇವತ್ತು ಒಕ್ಕೋಡ್ ಆಸ್ತಿ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ ಎಂಟ್ರಿ ಮಾಡ್ಕೊಂಡು ಅದೇನು ಹಿಂದೂಗಳೇನು ಬದುಕಂಗಿಲ್ವಾ? ಈ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಅಂದ್ರೆ ಇಡೀ ದೇಶನೇ ಈ ಕಡೆ ತಿರುಗಿ ನೋಡಬೇಕು. ನಮ್ಮ ಸನಾತನ ಧರ್ಮವನ್ನ, ನಮ್ಮ ಹಿಂದೂ ಧರ್ಮವನ್ನ ಉಳಿಸಿ ಇವತ್ತು ದೇಶದಲ್ಲಿ ಇಡೀ ಭಾರತವನ್ನ, ನಮ್ಮ ಇಡೀ ವಿಶ್ವವೇ ತಿರುಗಿ ನೋಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಆದ್ರೆ ಇವತ್ತು ನಮ್ಮಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ಆ ಮುಸ್ಲಿಂ ಬಾಂಧವರನ್ನ ಓಲೈಸ್ಕೊಳ್ಳಕ್ಕೆ, ಆ ಮುಸ್ಲಿಂ ಬಾಂಧವರ ಕೈಯಲ್ಲಿ ಓಟ್ ಹಾಕ್ಸ್ಕೊಳ್ಳಕ್ಕೆ ಇನ್ನೇನು ಇಲ್ಲ. ಅವ್ರು ಮಾಡ್ತಕ್ಕಂಥ ನೀಚ್ ಕೆಲಸನೇ ಇದು, ಸಿದ್ದರಾಮಯ್ಯನವ್ರ ಕೆಲಸನೇ ಇದು, ಆ ಡಿ ಕೆ ಶಿವಕುಮಾರ್ ಅವ್ರ ಕೆಲಸನೇ ಇದು. ಆ ಜಮೀನ ಮತ್ತ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಒಬ್ಬ ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥವ್ರನ್ನ ಮತ್ತೆ ಮಾಜಿ ಮುಖ್ಯಮಂತ್ರಿಗಳನ್ನ
ಬಾಯಿಗೆ ಬಂದಂಗೆ ಅವ್ರನ್ನ ಕರಿಯ ಅನ್ನೋದು ಕುಳ್ಳ ಅನ್ನೋದು ಅವ್ರನ್ನ ಏನು ಒಂದೊಂದು ರೂಪಾಯಿ ಹಾಕೊಂಡು ನಾವು ಮುಸ್ಲಿಂ ಅವರೆಲ್ಲ ಸೇರ್ಕೊಂಡ್ರೆ ಒಂದೊಂದು ರೂಪಾಯಿ ಹಾಕೊಂಡು ನಾವು ಅವ್ರನ್ನ ಪರ್ಚೇಸ್ ಮಾಡ್ಕೋತೀವಿ ಆಸ್ತಿ ಅಂದ್ರೆ ಏನು ಇವ್ರ ಅಪ್ಪಂದ ಅವ್ರು ಹೇಳಿದಾರೆ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಂತ್ರಿಗಳು ಮೊನ್ನೆ ಹೇಳಿದರೆ ಅವರು ಯಾವ ಕೆಲಸ ಮಾಡ್ತಾ ಇದ್ರು ಗುದ್ರಿ ಕೆಲಸ ಮಾಡ್ಕೊಂಡಿದ್ದು ಯಾವ ರೀತಿ ಯಾವ ಮಟ್ಟಕ್ಕೆ ತರಿಸಿದ್ದು ಯಾರು ಅಂತ ಬಿಟ್ಟು ಅವರೆಲ್ಲ ಹೇಳಿದ್ರು ಕೊಟ್ಟಿದ್ದಾರೆ ಅವ್ರು ಯೋಚನೆ ಮಾಡಬೇಕು ಅವರಿಂದ ಬಂದಿರತಕ್ಕಂಥ ದಾರಿ ಯಾವುದು ನಾನು ನಡೆದಿರ್ತಕ್ಕಂಥ ದಾರಿ ಯಾವುದು ನನ್ಗೆ ಯಾರು ಅನ್ನ ಹಾಕಿದ್ರು ಯಾರಿಂದ ನಾನು ಬೆಳೆದು ಅಂತ ತಿಳಿದೇನೆ ಬಾಯಿಗೆ ಬಂದಂತೆ ಸರ್ಕಾರ ಇದೆ ನಮ್ಗೇನು ಯಾರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ ನಿಮಗೆ ನಿಜವಾದ್ರು ಇಂದು ನಮ್ಮೆಲ್ಲ ರೈತರಾಗಿರ್ಬೋದು ದಲಿತರಾಗಿರ್ಬೋದು ಹಿಂದುಳು ವರ್ಗದವರಾಗಿರ್ಬೋದು ನಿಜವಾಗ್ಲೂ ನಿಮ್ಗೆ ಕಲ್ಯಾಣ ಮನೆ ಒಂದ್ಸಲಿ ಎಲ್ಲ ಪ್ರೆಸ್ ಮೀಟ್ ಮಾಡಕ್ಕೆ ಎತ್ಕೊಂಡೋದ್ರೆ ನೀವು ವಾಪಸ್ ಕರ್ಕೊಂಡೋದ್ರೆ ಗಲಾಟೆ ಮಾಡಿದಾರೆ ನೀವಂತೂ ನಿಮ್ಗಂತೂ ಕಲ್ಲಲ್ಲಿ ನೋಡಿರೋದು ಗ್ಯಾರಂಟಿ ರಾಜ್ಯದ ಜನ ಸುಮ್ಮನೆ ತುಂಬಿಕೊಳ್ಳಲ್ಲ ಇವತ್ತು ರಾಜ್ಯದ ಜನಕ್ಕೆ ನೀವು ಬಿಟ್ಟಿ ಬಾಕಿಗಳು ಇನ್ನೊಂದು ಮೋಸ ಮಾಡಿದೀರಾ.